ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನು ಇವತ್ತೊಂದು ನಿಮಗೆಲ್ಲರಿಗೂ ಯೂಸ್ ಆಗುವಂಥ ಸಮ್ಮರ್ನಲ್ಲಿ ಇನ್ಸ್ಟಂಟಾಗಿ ಸ್ಕಿನ್ಗೆ ಗ್ಲೋ, ಮುಖಕ್ಕೆ ಗ್ಲೋ ಕೊಡುವಂಥ ಫೇಸ್ ಪ್ಯಾಕನ್ನು ಹೇಗೆ ರೆಡಿ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಇವತ್ತು ನಿಮಗೆ ಎಲ್ಲಾದರೂ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗಬೇಕಿದ್ರೆ ಇದು ತುಂಬಾ ಯೂಸ್ ಆಗುತ್ತೆ. ನಿಮಗೆ ನೀವು ಇನ್ಸ್ಟಂಟಾಗಿ ಮುಖನ ಕ್ಲೀನಪ್ ಮಾಡಿಕೊಂಡು ಹೋಗಬಹುದು. ಇನ್ಸ್ಟಂಟ್ ಗ್ಲೋಯಿಂಗ್ ಕೊಡುತ್ತೆ ಮುಖಕ್ಕೆ. ಸೊ ಬನ್ನಿ, ಹಾಕಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಹಾಕಿದರೆ ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು, ನಾನಿಲ್ಲಿ 1 teaspoonನಷ್ಟು ಪೊಟೇಟೊ ಜ್ಯೂಸ್ನ ತೆಗೆದಿಟ್ಕೊಂಡಿದ್ದೀನಿ. ಪೊಟೇಟೊನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಅದನ್ನು ಸ್ಟ್ರೈನರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡಿಕೊಂಡ್ರೆ ಆಯಿತು, ಪೊಟೇಟೊ ಜ್ಯೂಸ್ ನಿಮಗೆ ರೆಡಿ ಆಗುತ್ತೆ. ಇದು 1 teaspoon ಇದೆ. ಇದಕ್ಕೆ ನಾನು ಇವಾಗ ಮಾರ್ಕೆಟ್ನಲ್ಲಿ ಮುಲ್ತಾನಿ ಮಿಟ್ಟಿ ಪೌಡರ್ ಅಂತ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದಕ್ಕೆ ನಾನು ಇವಾಗ ಈ 1 teaspoonನಷ್ಟು ಮುಲ್ತಾನಿ ಮಿಟ್ಟಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 teaspoon, 1.5 teaspoon ಸಾಕಾಗುತ್ತೆ. ನಾನಿಲ್ಲಿ 1.5 teaspoonನಷ್ಟು ಹಾಕ್ತಿದ್ದೀನಿ. 1 teaspoonನಷ್ಟು ಪೊಟೇಟೊ ಜ್ಯೂಸ್ಗೆ, ಅಂದರೆ ಆಲೂಗಡ್ಡೆ ರಸಕ್ಕೆ 1.5 teaspoonನಷ್ಟು ನಾನು ಮುಲ್ತಾನಿ ಮಿಟ್ಟಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರೋಸ್ ವಾಟರ್ ಹಾಕ್ಕೊಳ್ತಿದ್ದೀನಿ ನಾನು. ಸೊ ನೋಡ್ತಿರ್ಬೋದು ರೋಸ್ ವಾಟ್ರು, ಇದನ್ನು ಕೂಡ 1 teaspoon ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕ್ರೀಮಿಯಾಗಿ ಕಲಿಸ್ಕೊಳ್ಳಿ. ಕ್ರೀಮಿ ಕನ್ಸಿಸ್ಟೆನ್ಸಿಲಿ ನಿಮಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಕ್ರೀಮಿ ಆಗಬೇಕೋ ಆ ಥರ ಟೆಕ್ಸ್ಚರ್ನಲ್ಲಿ ಕಲಿಸ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು ಇಲ್ಲಿ ನಾನು ಇಷ್ಟು ಕಿತ್ತಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ನಿಮಗೆ ಇರಬೇಕು ಕನ್ಸಿಸ್ಟೆನ್ಸಿ ಆ ಥರ ಕಲಿಸ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಾಗಿದೆ. ಇದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು. ತುಂಬಾ ಯೂಸ್ಫುಲ್ಲು. ಮುಲ್ತಾನಿ ಮಿಟ್ಟಿಲಿ ಇನ್ಸ್ಟಂಟ್ ಗ್ಲೋಯಿಂಗ್ ಪ್ರಾಪರ್ಟೀಸ್ ಇರುತ್ತೆ, ತುಂಬಾ ಒಳ್ಳೆಯದಿದೆ ಸ್ಕಿನ್ಗೆ. ಹಾಗೆ ಪೊಟೇಟೊ ಜ್ಯೂಸ್ ಹಾಕಿರೋದ್ರಿಂದ ನಾರ್ಮಲ್ ಟು ಆಯಿಲಿ ಸ್ಕಿನ್ ಅವರು ಆರಾಮಾಗಿ ಇದನ್ನು ಈ ಥರ ಪೇಸ್ಟನ್ನು ಮಾಡಿಕೊಂಡು ಬಳಸ್ಬೋದು. ಹಾಗೆ ಈ ಗುಲಾಬ್ ರೋಸ್ ವಾಟರಿಂದ ಮುಖ ಸ್ಮೂತ್ನೆಸ್ ಕೊಡುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರಲ್ಲ, ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರಲ್ಲ, ಸ್ಮೂತ್ನೆಸ್ ಕೊಡುತ್ತೆ ಮುಖಕ್ಕೆ. ಸೊ ಇವಾಗ ನೀವು ಕೈಯಿಂದ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಾದರೆ ಕೈಯನ್ನು ಕ್ಲೀನಾಗಿ ತೊಳ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಬ್ರಷಿಂದ ಅಪ್ಲೈ ಮಾಡ್ಕೊಳ್ತೀನಿ ಅಂದರೆ ಬ್ರಷನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಬ್ರಷಿಂದ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ತುಂಬಾ ಯೂಸ್ಫುಲ್. ಹಾಗೆ ಇದಾಗೆ ಇನ್ಸ್ಟಂಟಾಗಿ ನಿಮಗೆ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ ಇದು. ಹಾಗೆ ನಿಮ್ಗೆ ಏನಾದರೂ ರಿಕ್ವೆಸ್ಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಅಂದರೆ ನಿಮಗೆ ಹೋಮ್ ರೆಮಿಡೀಸ್ಗಳೇನಾದರೂ ಬೇಕಿದೆ, ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಬರತಿಳಿಸಿ, ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಾನು ತೋರಿಸ್ತಿರೋದೇನಿದೆ, ನಾನು ಮನೆಯಲ್ಲಿ ಏನು ಮಾಡ್ಕೊಳ್ತೀನೋ ನನ್ನ ಸ್ಕಿನ್ಗೆ ಅದನ್ನು ನಾನು ತೋರಿಸ್ತಾ ಇರ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನು ಕೂಡ ನಾನು ತೋರಿಸ್ಬೇಕಲ್ಲ, ಅದಕ್ಕೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಬರತಿಳಿಸಿದರೆ ನನಗೆ ಗೊತ್ತಾಗುತ್ತೆ ನಿಮಗೆ ಏನು ಬೇಕು ಹೋಮ್ ರೆಮಿಡಿ, ಯಾವ ಪ್ರಾಬ್ಲಮ್ಸ್ಗೆ ಅಂತ ನನಗೆ ಗೊತ್ತಾಗುತ್ತೆ. ಅವಾಗ ನಾನು ಆರಾಮಾಗಿ ನಿಮಗೆ ಈಸಿಯಾಗಿ ಮಾಡಿ ತೋರಿಸ್ಬೋದು. ಕಣ್ಣಿನ ಮೇಲ್ಗಡೆ ಕೂಡ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಕಣ್ಣು ಮೇಲ್ಗಡೆ ಕೂಡ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಕಣ್ಣಿನ ಮೇಲ್ಗಡೆ ಇರೋ ಕಣ್ಣಿನ ಸುತ್ತಲೂ ಇರೋ ಕಪ್ಪು ಕಲೆ ಕೂಡ ನಿಮಗೆ ಇನ್ಸ್ಟಂಟಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಪೊಟೇಟೊ ಜ್ಯೂಸ್ ಹಾಕಿರೋದ್ರಿಂದ ಪೊಟೇಟೊ ಜ್ಯೂಸ್ ಪ್ಲಸ್ ಈ ಮುಲ್ತಾನಿ ಮಿಟ್ಟಿ ಏನಿದೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಬ್ಲ್ಯಾಕ್ ಸರ್ಕಲ್ಗೆ. ನೀವು ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆದಮೇಲೆ ನನಗೆ ಈ ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಿಸಲ್ಟ್ ಏನು ಅಂತ ಬರ್ತಿಳಿಸ್ಬೋದು. ಸೊ ಇವಾಗ ಇದು ಚೆನ್ನಾಗಿ ಆರೋಗ್ಬಿಡ್ತೀನಿ. ಪೂರ್ತಿಯಾಗಿ ಡ್ರೈ ಆಗಬೇಕಿದು. ಪೂರ್ತಿಯಾಗಿ ಡ್ರೈ ಆದಮೇಲೆ ಯಾವುದೇ ರೀತಿ ಮಸಾಜ್ ಅದೆಲ್ಲ ಏನು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಜಸ್ಟ್ ತಣ್ಣೀರಿನಿಂದ ಮುಖಾನ ಫೇಸ್ ವಾಶ್ ಅಥವಾ ಸೋಪನ್ನು ಬಳಸ್ತೆ, ಜಸ್ಟ್ ವಾಟರ್ ವಾಶ್ ಮಾಡ್ಕೊಳ್ಳಿ ಸಾಕು. ಸೊ ಇದನ್ನು ನಾನು ಆರೋಗ್ಬಿಡ್ತೀನಿ.
ಸೊ ನೋಡ್ತಿರ್ಬೋದು ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಾಗಿದೆ. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು, ಏನಾದರೂ ನಿಮಗೆ ವ್ಯತ್ಯಾಸ ಕಾಣಿಸ್ತಿದೆಯಾ ಈ ಸ್ಕಿನ್ನಲ್ಲಿ? ಇನ್ಸ್ಟಂಟ್ ಗ್ಲೋಯಿಂಗ್ ಕೊಡುವಂತಹ ಒಂದು ಫೇಸ್ ಪ್ಯಾಕ್ನ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ನಿಮಗೆ. ನಿಮ್ಗೆ ಏನಾದರೂ ಇನ್ಸ್ಟಂಟ್ ಗ್ಲೋಯಿಂಗ್ ಆಗಿ ಇದು ನನ್ನ ಫೇಸ್ ಕಾಣಿಸ್ತಾ ಇದ್ರೆ ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ನಿಮಗೆ ತುಂಬಾ ಈಸಿಯಾಗಿ ಮುಖನ ಕ್ಲೀನ್ ಅಪ್ ಮಾಡ್ಕೋಬೋದು. ಸೊ ಹೇಗನ್ನಿಸ್ತು ಇವತ್ತಿನ ಈ ಫೇಸ್ ಪ್ಯಾಕ್ ಅಂತ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಬರ್ತಿರಿಸಿ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹೋಮ್ ರೆಮಿಡಿಯೊಂದಿಗೆ. ಯಾವುದಾದ್ರೂ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಅಥವಾ ನೀವೇನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ರಿಕ್ವೆಸ್ಟ್ ತಿಳಿಸಿದ್ರೆ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ